ಹಾಯ್ ಎಲ್ಲರಿಗೂ, ಎಲ್ಲರೂ ಹೇಗಿದ್ದೀರಾ, ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ನಾನು ಹೇರ್ ಕೇರ್ ಯಾವ ಥರ ಮಾಡಬೇಕು ಅಂದರೆ ಆಯಿಲಿಂಗ್ ಯಾವ ಥರ ಮಾಡಬೇಕು, ಶಾಂಪು ಯಾವ ಥರ ಮಾಡಬೇಕು, ಆಫ್ಟರ್ ಶಾಂಪು ಯಾವ ಥರ ಮೇಂಟೈನ್ ಮಾಡಬೇಕು, ಸೊ ಅದನ್ನು ನಾನು ನಾನು ಡೈಲಿ ಬೇಸಿಸಲ್ಲಿ ಏನು ಮಾಡ್ತಿದ್ದೀನಿ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ಹಾಯ್. ನಾನು ಶೀಲಾ, ನಾನು ಬ್ಯೂಟಿ ಬ್ಲಾಗರ್. ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ನಲ್ಲಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ದಟ್ ನಾನು ಯಾವಾಗ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ಸ್ ಬರ್ತಾ ಇದೆ. ನಾನು ನನ್ನ ಹೇರ್ ಆಯಿಲಿಂಗ್ ಮಾಡೋಕ್ಕೆ ಇದು ಪ್ಯಾರಾಚೂಟ್ ಕೋಕೋನಟ್ ಆಯಿಲ್ನ ತೊಗೊಂಡಿದ್ದೀನಿ. ಇದು 100% ಪ್ಯೂರ್ ಕೋಕೋನಟ್ ಆಯಿಲ್. ಸೊ ನಾನು ಏನು ಮಾಡ್ತೀನಿ, ಸ್ವಲ್ಪ ನನ್ನ ಕೈಯಲ್ಲೇ ಈ ಒಂದು ಸ್ವಲ್ಪ ಒಂದು 5-6 ಡ್ರಾಪ್ಸ್ ತೊಗೊಂಡು ಈ ಥರ ಮಸಾಜ್ ಮಾಡೋಣ. ಮಸಾಜ್ ಆದಮೇಲೆ ಸೋಯಿ ಇವಾಗ ಇದು ಏನು ಈ ಸ್ಕಾಲ್ಪಲ್ಲಿ ಈ ಥರ ಈ ಫಿಂಗರ್ ಟಿಪ್ಸಿಂದ ಈ ಫ್ರಂಟ್ ಏನಿದೆ ಅಲ್ಲಿಂದ ಈ ಥರ ಜಸ್ಟ್ ಈ ಥರ ಮಸಾಜ್ ಮಾಡ್ಕೋಬೇಕು. ಈ ಥರ ಸಾಫ್ಟಾಗಿ ಫುಲ್ ಎಲ್ಲ ಕಡೆ ಸ್ಕಾಲ್ಗೆಲ್ಲ ನೀಟಾಗಿ ಮಸಾಜ್ ಮಾಡ್ಕೊತಿದ್ದೀನಿ. ಕೂದಲಿಗೂ ಅಷ್ಟೇ, ನಿಮ್ಮ ಕೈಯಲ್ಲಿ ಏನು ಆಯಿಲ್ ಇದೆ ಅದನ್ನೇ ಈ ಥರ ಸಾಫ್ಟಾಗಿ ಮಸಾಜ್ ಮಾಡ್ಕೊಳ್ಳೋಣ. ಇದು ಸ್ಕಾಲ್ ಬಂದು ನೀವು ಸಾಫ್ಟಾಗಿ ಮಸಾಜ್ ಮಾಡ್ಕೋಬೇಕು, ಇಲ್ಲಾಂದರೆ ಹೇರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ನಾನು ಓವರ್ ನೈಟ್ ಎಲ್ಲ ಬಿಡೋಲ್ಲ, ಯಾಕೆಂದರೆ ನಂದು ಹೇರ್ ಓವರ್ ನೈಟ್ ಎಲ್ಲ ಬಿಟ್ಟರೆ ನಂದು ಹೇರ್ ಸಿಕ್ಕಾಪಟ್ಟೆ ಫಾಲ್ ಆಗುತ್ತೆ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ನನ್ನ ತಲೆಗೆ ಸ್ನಾನ ಮಾಡೋಕ್ಕೆ ಮುಂಚೆ 1 ಅವರ್ ಇಲ್ಲ 2 ಅವರ್ಸ್ ಮುಂಚೆ ಏರ್ ಆಯಿಲಿಂಗ್ ಮಾಡಿ ಆಮೇಲೆ ನನ್ನ ಹೇರ್ನ ವಾಶ್ ಮಾಡ್ತೀನಿ. ನೋಡ್ತಾ ಇರ್ಬೋದು ಜಸ್ಟ್ ಈ ಥರ ಸ್ಕಾಲ್ಪಲ್ಲೇ ನೀಟಾಗಿ ಮಸಾಜ್ ಮಾಡ್ತಾಯಿದ್ದೀನಿ. ನಾನು ಈ ಆಯಿಲ್ನ ನಾನು ಆಲ್ಮೋಸ್ಟ್ 1 ಅವರ್ ಇಲ್ಲ 2 ಅವರ್ಸ್ ಬಿಟ್ಬಿಟ್ಟು ನಾನು ಹೇರ್ ವಾಶ್ ಮಾಡ್ತೀನಿ. ಸೊ ಹೇರ್ ವಾಶು ನಾನು ಯೂಶ್ವಲಿ ನೀವು ಯಾವ ಶಾಂಪು ಯೂಸ್ ಮಾಡ್ತೀರಾ ಅದನ್ನೇ ಯೂಸ್ ಮಾಡ್ಬೋದು. ಶಾಂಪು ಯಾವ ಥರ ಮಾಡೋದು, ಸೊ ಶಾಂಪು ಡೈರೆಕ್ಟಾಗಿ ಅಪ್ಲೈ ಮಾಡೋದ್ರಿಂದ ಹೇರ್ಸು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಪ್ಲಸ್ಸು ಅದು ಡೈರೆಕ್ಟಾಗಿ ಸ್ಕಾಲ್ಪ್ಗೆ ಇದು ಅಪ್ಲೈ ಮಾಡೋದ್ರಿಂದನೂ ನಮ್ಮದು ಹೇರ್ ಫಾಲು ಉದುರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಶಾಂಪು ಡೈರೆಕ್ಟಾಗಿ ಯಾವತ್ತೂ ಹೇರ್ಗೆ ಅಪ್ಲೈ ಮಾಡಬಾರ್ದು. ಸೊ ಏನು ಮಾಡಬೇಕು, ಒಂದು ಮಗ್ಗಲ್ಲಿ ನೀರು ತೊಗೊಂಡು ಅದರಲ್ಲಿ ಶಾಂಪು ಹಾಕಿ ಅದು ಮಿಕ್ಸ್ ಮಾಡಿ ಅದನ್ನು ಕೂದಲಿಗೆ ಅಪ್ಲೈ ಮಾಡಿಕೊಂಡು ಹೇರ್ ವಾಶ್ ಮಾಡಬೇಕಾದ್ರೂ ಅಷ್ಟೇ. ಸೊ ತುಂಬ ಬಿಸಿನೀರಲ್ಲಿ ಹೇರ್ ವಾಶ್ ಮಾಡಬಾರ್ದು, ಸೊ ಅದು ಒಂದು ರೀಸನ್ ಇರುತ್ತೆ ನಮ್ಮದು ಹೇರ್ ಫಾಲ್ ಆಗೋಕ್ಕೆ. ಸೊ ಏನು ಮಾಡಬೇಕು ಅಂತಂದರೆ ಈ ಉಗುರು ಬೆಚ್ಚ ನೀರು ಏನಂತ ಹೇಳ್ತೀವಿ ಆ ನೀರಲ್ಲಿ ನಾವು ಸ್ನಾನ ಮಾಡಬೇಕು ಅಂದರೆ ಹೇರ್ ವಾಶ್ ಮಾಡೋದ್ರಿಂದ. ಸೊ ನಿಮಗೆ ಹೇರ್ ಫಾಲೂ ಕಂಟ್ರೋಲ್ ಆಗೋದನ್ನು ಕೇಳ್ಬೋದು. ಯೂಶ್ವಲಿ ಆಯಿಲಿಂಗ್ ಮಾಡಬೇಕಾದ್ರೆ ಎಲ್ಲರೂ ಆಯಿಲ್ನ ಸ್ವಲ್ಪ ಬಿಸಿ ಮಾಡಿಕೊಂಡು ಯೂಸ್ ಮಾಡ್ತಾರೆ, ನೀವು ಯಾಕೆ ಡೈರೆಕ್ಟಾಗಿ ಅಪ್ಲೈ ಮಾಡ್ತಾ ಇದ್ದೀರಾ ಅಂತ. ಸೊ ನಾನು ಸುಮಾರು ಜನ ಹೇಳೋದನ್ನು ಕೇಳಿದ್ದೀನಿ ಮತ್ತು ಸುಮಾರು ವೀಡಿಯೋಸು ನೋಡಿದ್ದೀನಿ. ಸೊ ಆಯಿಲ್ನ ಬಿಸಿ ಮಾಡೋದ್ರಿಂದ ಅದರಲ್ಲಿ ಏನು ಪೋಷಕಾಂಶ ಅಂದರೆ ವಿಟಮಿನ್ಸ್ ಏನಿರುತ್ತೆ ಇಲ್ಲ ಏನು ಹೇಳ್ತೀವಿ ಅದರಲ್ಲಿ ಪ್ರೋಟೀನ್ಸ್ ಏನಿರುತ್ತೆ ಅದೆಲ್ಲ ಹಾಳಾಗುತ್ತೆ ಅಂತ ಸುಮಾರು ವೀಡಿಯೋಸಲ್ಲಿ ನೋಡಿದ್ದೀನಿ. ಹಾಗಾಗಿ ನಾನು ಆಯಿಲಲ್ಲಿ ಬಿಸಿ ಮಾಡ್ಕೊತಾ ಇಲ್ಲ, ಡೈರೆಕ್ಟ್ ನಾನು ನನ್ನ ಹ್ಯಾಂಡ್ಗೆ ಅಪ್ಲೈ ಮಾಡಿ. ಸೊ ನಾವೇನು ಈ ಥರ ರಬ್ ಮಾಡ್ತೀವಿ, ಈ ರಬ್ ಮಾಡೋದ್ರಿಂದ ಸೊ ನಮ್ಮ ಕೈಯಲ್ಲಿನೇ ಸ್ವಲ್ಪ ಬಿಸಿ ಆಗುತ್ತೆ. ಸೊ ಹಂಗಾಗಿ ಅದನ್ನೇ ಡೈರೆಕ್ಟಾಗಿ ನಾವು ಕೂದಲಿಗೆ ಅಪ್ಲೈ ಮಾಡೋದ್ರಿಂದನೂ ಹೆಲ್ಪ್ ಆಗುತ್ತೆ. ಹೇರ್ ವಾಶ್ ಆದಮೇಲೆ ಏನು ಮಾಡಬೇಕು ಅದನ್ನು ನಾನು ಹೇರ್ ವಾಶ್ ಆದಮೇಲೆ ನಿಮ್ಗೆ ಹೇಳ್ತೀನಿ. ಸೊ ನಾನು ಇವಾಗ ಹೇರ್ ವಾಶ್ ನಾನು ಮಾಡಿದ್ದೀನಿ. ಸೊ ನೀವು ಹೇರ್ ವಾಶ್ ಆದಮೇಲೆ ನಿಮ್ಮದು ಹಳೆ ಕಾಟನ್ ಟೀಶರ್ಟ್ಸ್ ಆದ್ರೂ ನೀವು ಕಟ್ಬಿಟ್ಟು ಇಟ್ಕೋಬೋದು ಸ್ವಲ್ಪ ಹೊತ್ತು, ಇಲ್ಲ ಅಂತಂದರೆ ನಾರ್ಮಲ್ ಟವಲ್. ಅದನ್ನು ಏನು ಮಾಡಬೇಕು ಜಸ್ಟ್ ಈ ಥರ ಸ್ವಲ್ಪ ಈ ಥರ ಹಿಂಗೆ ಒರೆಸ್ಕೋಬೇಕು. ಈ ಥರ ಎಲ್ಲ ರಬ್ ಮಾಡಿದ್ರು ಹೇರ್ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಈ ಥರ ಜಸ್ಟ್ ಹಿಂಗೆ ಮಾಡ್ಬೋದು. ಮತ್ತು ನೀವು ಬ್ಲೋ ಡ್ರೈ ಮಾಡ್ತೀರಾ ರೆಗ್ಯುಲರ್ ಆಗಿ ಅಂದ್ರೂ ಅದು ಸಹ ಹೇರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಹೇರ್ ಸ್ಪ್ಲಿಡೆನ್ಸೂ ಜಾಸ್ತಿ ಆಗುತ್ತೆ. ಮತ್ತು ಹೇರ್ ಸೀರಮ್, ಹೇರ್ ಸೀರಮ್ ಇಲ್ಲಿ ನಾನು ಬಂದು ವೆಲ್ಲ ಅವ್ರದ್ದು ತೊಗೊತಾ ಇದ್ದೀನಿ. ಸೊ ನೀವು ನಿಮ್ಮ ಹತ್ರ ಯಾವ ಸೀರಮ್ ಇದೆ ಅದನ್ನೇ ಯೂಸ್ ಮಾಡ್ಬೋದು. ಸೊ ಇದು ನಾನು ಹೇರ್ ಸೀರಮಲ್ಲು ಒಂದು 2-3 ಡ್ರಾಪ್ಸ್ ತೊಗೊತಾ ಇದ್ದೀನಿ. ಇದನ್ನ ಯಾವ ಥರ ಅಪ್ಲೈ ಮಾಡೋದು, ಸೊ ಹೇರ್ ಸೀರಮು ನೀವು ಎಟ್ ಏರಲ್ಲೂ ಬೇಕಾದರೂ ಅಪ್ಲೈ ಮಾಡ್ಬೋದು, ಇಲ್ಲ ಡ್ರೈ ಆದಮೇಲೂ ಮಾಡ್ಬೋದು. ಸೊ ಅದು ನಾವು ಡೈರೆಕ್ಟಾಗಿ ಸ್ಕಾಲ್ಗೆ ಅಪ್ಲೈ ಮಾಡೋಂಗಿಲ್ಲ, ಜಸ್ಟ್ ಈ ಥರ ನಾವು ಕೂದಲಿಗೆ ಮಾತ್ರ ಹಿಂಗೆ ಅಪ್ಲೈ ಮಾಡ್ಕೋಬೇಕು. ಸೊ ನೀವು ಏರ್ ಸೀರಮ್ ಅಪ್ಲೈ ಮಾಡೋದ್ರಿಂದ ಯೂಸ್ ಏನು, ಸೊ ಏರ್ ಸೀರಮ್ ಅಪ್ಲೈ ಮಾಡೋದ್ರಿಂದ ಯೂಸ್ ಏನಿದೆ ಅಂತಂದರೆ ನಿಮಗೆ ಈ ಫ್ರಿಜಿನೆಸ್ ಎಲ್ಲ ಕಂಟ್ರೋಲ್ ಆಗುತ್ತೆ, ಸೊ ಕೂದಲು ಮತ್ತು ಶೈನಿಂಗ್ ಆಗಿ ಕಾಣಿಸುತ್ತೆ. ಸೊ ಏರ್ ಸೀರಮು ಮತ್ತು ನಿಮ್ಮದು
ಅದು ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ. ಹಂಗಾಗಿ ನಿಮ್ದು ಏನಾದ್ರು ನಿಮ್ದು ಕೂಲು ಸ್ಮೆಲ್ ಬರ್ತಿದೆ, ಬ್ಯಾಡ್ ಸ್ಮೆಲ್ ಇದೆ ಅಂದ್ರೂ ಅದು ಕಂಟ್ರೋಲ್ ಆಗುತ್ತೆ. ಸೊ ಹಂಗಾಗಿ ನಾವು ಈ ಸೀರಮ್ ಯೂಸ್ ಮಾಡೋದು. ಸೊ ಸ್ಕಾಲ್ಪ್ಗೆ ಅವಾಯ್ಡ್ ಮಾಡಬೇಕು, ಜಸ್ಟ್ ಕೂಲಿಂಗ್ ಮಾತ್ರ ಈ ತರ ಅಪ್ಲೈ ಮಾಡಬೇಕು. ಇದು ಅಷ್ಟೇ, ಸ್ಕಾಲ್ಪಿಗೆ ನಾವು ಸೀರಮ್ನ ಅಪ್ಲೈ ಮಾಡೋದ್ರಿಂದ ಹೇರ್ ಫಾಲ್ ಆಗುತ್ತೆ. ಸೊ ಹಂಗಾಗಿ ಸ್ಕಾಲ್ಪ್ ಯೂಶಲಿ ಅವಾಯ್ಡ್ ಮಾಡಿ. ಆಮೇಲೆ ಇನ್ನೊಂದು, ನಾವು ಹೇರ್ ಸೀರಮ್ನ ಬ್ಲೋ ಡ್ರೈ ಮಾಡೋಕೆ ಮುಂಚೆನೂ ಅಪ್ಲೈ ಮಾಡಿದ್ರೆ, ಸೊ ಹೈ ಹೀಟ್ ಏನಿರುತ್ತೆ ಬ್ಲೋ ಡ್ರೈ ಪ್ಲಸ್ ನೀವು ಸ್ಟ್ರೈಟ್ನಿಂಗ್ ಮಾಡ್ತೀನಿ ಅಂತ ಅಂದ್ರೂ ಮುಂಚೆ ಮಾಡೋಕೆ ಮುಂಚೆ ನೀವು ಹೇರ್ ಸೀರಮ್ನ ಇದಕ್ಕೆ ಕೂದಲಿಗೆ ಅಪ್ಲೈ ಮಾಡ್ಕೊಂಡು ಮಾಡೋದ್ರಿಂದ ನಿಮಗೆ ಹೈ ಹೀಟ್ ಏನಾಗುತ್ತೆ ಅದು ಪ್ರೊಟೆಕ್ಟ್ ಮಾಡುತ್ತೆ. ಅಂದರೆ ಡೈರೆಕ್ಟಾಗಿ ಹೇರ್ಸ್ ಅಷ್ಟು ಇದು ಮಾಡಲ್ಲ, ಸೊ ಹಂಗಾಗಿ ಅದು ಹೀಟ್ ಪ್ರೊಟೆಕ್ಟ್ ಮಾಡುತ್ತೆ. ಸೊ ನಿಮ್ಮ ಹೇರ್ಸು ಡ್ಯಾಮೇಜ್ ಆಗಲ್ಲ. ಯೂಶಲಿ ಈ ತರ ಕೂಮ್ನೆ ಯೂಸ್ ಮಾಡಿ. ಸೊ ಇದನ್ನ ನೀವು ಯೂಸ್ ಮಾಡೋದ್ರಿಂದ ಸೊ ಹೇರ್ ಫಾಲ್ನ ಕಂಟ್ರೋಲ್ ಮಾಡ್ಬೋದು. ನಿಮ್ದು ಫುಲ್ ಲಾಂಗ್ ಇದೆ ಅಂತ ಅಂದ್ರೆ ಫಸ್ಟ್ ಈ ಎಡ್ಜಸ್ ಅಲ್ಲಿ ಈ ತರ ಕೂಮ್ ಮಾಡ್ಕೋಬೇಕು. ಸೊ ಸಿಕ್ಕೇನಿದೆ ಅದೆಲ್ಲ ನೀಟಾಗಿ ಹೋಗುತ್ತೆ. ಆಮೇಲೆ ಏನಿದೆ ಹಿಂಗೆ ಸ್ಕಾಲ್ಪ್ ಇಂದ ಈ ತರ ಕೂಮ್ ಮಾಡ್ಕೋಬಹುದು. ಸೊ ಈ ಒಂದು ಟೆಕ್ನಿಕ್ ಇಂದ ನೀವು ಹೇರ್ ಫಾಲ್ನ ಕಂಟ್ರೋಲ್ ಮಾಡ್ಕೋಬಹುದು. ಸೊ ನಂದು ಶಾರ್ಟ್ ಇರೋದ್ರಿಂದ ನಾನೇನ್ ಮಾಡ್ತಾ ಇದ್ದೀನಿ, ಸೊ ಮೇಲಿಂದನೇ ಈ ತರ ಕೂಮ್ ಮಾಡ್ತಾ ಇದ್ದೀನಿ. ಆದಷ್ಟು ಆ ಫ್ಲಾಟ್ ಕೂಮ್ಸ್ ಏನಿರುತ್ತೆ ಅದು ಆದಷ್ಟು ಅವಾಯ್ಡ್ ಮಾಡಿ, ಈ ತರ ಕೂಮ್ಸ್ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಇವತ್ತಿನ ನನ್ನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ಇನ್ನು ಇದೇ ಥರ ನನ್ನ ಚಾನಲ್ನಲ್ಲಿ ಇನ್ನು ಯಾವ ಥರ ವಿಡಿಯೋಸ್ ನೋಡೋಕ್ಕೆ ನೀವು ಇಷ್ಟಪಡ್ತೀರಾ ಅದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.